ಒಂದೇ ಒಂದು ಸೌತೆಕಾಯಿ ಇದ್ದರೆ ಸಾಕು, 5 ನಿಮಿಷ ಟೈಮ್ ಇದ್ದರೆ ಸಾಕು, ಬಹಳ ರುಚಿಯಾಗಿರುವಂತಹ ಒಂದು ರೆಸಿಪಿನ ತಯಾರಿಸ್ಬೋದು. ಇದು ಅನ್ನ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆನೂ ತುಂಬ ರುಚಿಯಾಗಿರುತ್ತೆ. ಮಾಡೋದಕ್ಕಂತೂ ತುಂಬ ಸುಲಭ, ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡ್ಬೋದು. ನೋಡೋಣ ಬನ್ನಿ ಏನದು ಅಂತ. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ನೋಡಿ, ಈ ರೀತಿ ಮಧ್ಯಮ ಗಾತ್ರದ ಒಂದು ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ, ಚಿಕ್ಕ ಚೂರುಗಳಾಗಿ ಹೀಗೆ ಕತ್ತರಿಸ್ಕೊಳ್ಬೇಕು. ಸಿಪ್ಪೆ ಏನು ತೆಗೆಯೋ ಅವಶ್ಯಕತೆ ಇಲ್ಲ. ಸೌತೆಕಾಯಿ ಸ್ವಲ್ಪ ಎಳೆದಾಗಿದ್ದರೆ ಉತ್ತಮ. ಆಮೇಲೆ ಒಂದು ಬಾಣಲೆಯಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ, 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, 1 ಚಮಚ ಉದ್ದಿನಬೇಳೆ ಹಾಗೂ 1 ಒಣಮೆಣಸಿನಕಾಯಿ ಚೂರು ಮಾಡಿರೋದು, ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ 1 ಈರುಳ್ಳಿನ ಹಾಕಿ, ರುಚಿಗೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರುವಂಥದ್ದು, ಸ್ವಲ್ಪ ಕರಿಬೇವು ಅದನ್ನು ಸಹ ಕತ್ತರಿಸಿದ್ದೀನಿ, ನೀವು ಹಾಗೆ ಬೇಕಾದರೂ ಹಾಕ್ಕೊಳ್ಬೋದು. ಇವಿಷ್ಟನ್ನು ತಗೊಂಡು ಈರುಳ್ಳಿ ಒಂದು ಸ್ವಲ್ಪ ಬಾಡಬೇಕು, ಅಲ್ಲಿವರೆಗೆ ಹುರ್ಕೊಳ್ಬೇಕಾಗತ್ತೆ. ಆಮೇಲೆ ಕತ್ತರಿಸಿರುವಂತಹ ಸೌತೆಕಾಯಿಯನ್ನು ಹಾಕಿ ಅದನ್ನು ಸಹ ಸ್ವಲ್ಪ ಹೊತ್ತು ಹುರಿಬೇಕು. ಈಗ ನಾವು ಹಾಕಿರೋ ಸೌತೆಕಾಯಿ ಇದೆಯಲ್ಲ, ಇದು ಒಂದು ಸ್ವಲ್ಪ ಬಾಡಬೇಕು, ಆದರೆ ತುಂಬ ಮೆತ್ತಗಾಗೋದು ಬೇಡ. ನಾನು ತೋರಿಸ್ತೀನಿ ಎಷ್ಟು ಬೇಯಿಸ್ಕೊಳ್ಬೇಕು ಅಂತ. ಈ ರೀತಿ ಹುರಿಯೋ ಸಂದರ್ಭದಲ್ಲಿ, ಟೈಮಲ್ಲಿ ನಾನು ರುಚಿಗೆ ತಕ್ಕ ಹಾಗೆ ಉಪ್ಪು, ದೊಡ್ಡ ಚಿಟಿಕೆ ಇಂಗು ಮತ್ತು ದೊಡ್ಡ ಚಿಟಿಕೆ ಅರಿಶಿನನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಒಂದು ಸಲ ಮಚ್ಚಿ ನಾವಿದನ್ನು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗತ್ತೆ. ಕ್ರಂಚಿಯಾಗೇ ಇರಬೇಕು, ಅಂದರೆ ನಿಮಗೆ ಅದು ತುಂಬ ಮೆತ್ತಗಾಗಿ ನೀರು ಬಿಟ್ಕೊಳ್ಬಾರ್ದು. ಆದರೆ ಹಸಿ ಹಸಿ ಇರುತ್ತಲ್ಲ ಸೌತೆಕಾಯಿ, ಆ ಅಂಶ ಎಲ್ಲ ಹೋಗಿ ಒಂದು ಸ್ವಲ್ಪ ಬೆಂದು ಮೆತ್ತಗಾಗಿರಬೇಕು. ಅಷ್ಟು ಬೆಂದು ಆದಮೇಲೆ ಸ್ಟವನ್ನು ಆಫ್ ಮಾಡಿಬಿಡಬೇಕು. ಆಮೇಲೆ ಅದು ಒಂದು ಸ್ವಲ್ಪ ಬಿಸಿ ಆರಬೇಕು, 1-3 ನಿಮಿಷ ಬಿಟ್ಟರೆ ಸಾಕಾಗತ್ತೆ. ಆ ಟೈಮಲ್ಲಿ 1/4 ಕಪ್ಪಷ್ಟು ಮೊಸರನ್ನು ತಗೊಂಡು ಹೀಗೆ ಚೆನ್ನಾಗಿ ಅದನ್ನು ವಿಸ್ಕ್ ಮಾಡ್ಕೊಳ್ಬೇಕು. ಅದರದ್ದು ಒಂದೇ ಲೆಕ್ಕ ಆಗೋ ಥರ ಹೀಗೆ ಒಂದು ಬೀಟರ್ ಅಥವಾ ಒಂದು ಚಮಚದ ಸಹಾಯದಲ್ಲಿ ಹೀಗೆ ನಾವು ಚೆನ್ನಾಗಿ ಮಸ್ಕೊಳ್ಬೇಕು. ಆಮೇಲೆ ಆ ಮೊಸರನ್ನು ಈಗಾಗಲೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಸೌತೆಕಾಯಿಗೆ ಹಾಕಬೇಕು. ತುಂಬ ಬಿಸಿ ಇರೋದು ಬೇಡ, ಒಂದು ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಅಷ್ಟೇ. ಹೀಗೆ ನೋಡಿ, ಹೀಗೆ ಹಾಕಿ ಕಲಸಿದ್ರೆ ಆಯಿತು. ಬೇಕಾದರೆ ರುಚಿ ನೋಡಿ ಉಪ್ಪನ್ನು ಹೊಂದಿಸ್ಕೊಳ್ಬೋದು. ಚಪಾತಿ, ಪೂರಿ ಆ ಥರದಕ್ಕೆಲ್ಲ ಆದರೆ ಉಪ್ಪು ಸ್ವಲ್ಪ ಕಡಿಮೆ ಸಾಕಾಗತ್ತೆ. ಅನ್ನಕ್ಕಾದರೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳ್ಳಿ. ಮಾಡೋದಕ್ಕೆ ಎಷ್ಟು ಸಿಂಪಲ್ಲು, ಎಷ್ಟು ಸುಲಭ, ಆದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಇದು ತುಂಬ ಕಡಿಮೆ ಪದಾರ್ಥಗಳು, ಒಂದೇ ಒಂದು ಸೌತೆಕಾಯಿ ಇದ್ದರೆ ಸಾಕಾಗತ್ತೆ. ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.